ನೆಕ್ಸ್ಟ್ ನನ್ನ ತಾಯಿ ಏನೇ ಆದರೂ ನಾಲ್ಕು ಜನ ನಾಲ್ಕರ ಮಾತಾಡಿದ್ರು ಒಂಟಿ ಹೆಣ್ಮಗ್ಳಂತ ನನ್ನ ತಾಯಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ನನ್ನ ಸೂಪರ್ ಸ್ಟಾರು. ಸೊ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡು ಅವ್ರು ನನ್ನ ವೈಫ್ ಥರ ನೋಡೋದೇ ಇಲ್ಲ. ತುಂಬ ಒಳ್ಳೆ ಫ್ರೆಂಡ್ ಥರ ಇರ್ತೀವಿ, ಆಸೆ ಹೋಗು ಬಾ ಅಂದ್ಕೊಂಡೇ ಇರ್ತೀವಿ, ಅಷ್ಟು ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ. ಏನೇ ಆದರೂ ಸಪೋರ್ಟ್ ಮಾಡ್ತೀವಿ. ಇವತ್ತು ಆ್ಯಕ್ಚುಲಿ ನಮ್ಮ ಅಜ್ಜಿದು ಪೂಜೆ ಇತ್ತು, ಡೆತ್ ಆಗಿತ್ತು 11 ಡೇಸಿದ್ದು. ಸೊ ಆದರೂ ಬಿಟ್ಟು ನನ್ನನ್ನು ಇಲ್ಲಿ ಕರ್ಕೊಬಂದಿದ್ದಾರೆ. ನನ್ನ ಅತ್ತೆ ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಅವರು ಕೂಡ ಕಳಿಸಿದ್ದಾರೆ. ಸೊ ಪ್ರತಿಯೊಂದು ಸಿಚುವೇಶನಲ್ಲಿ ಲೈಫಲ್ಲಿ ತುಂಬ ಇದೆ ಎಂದು ಹೇಳ್ಕೊಂಡು ಹೋದರೆ, ಬಟ್ ಸದ್ಯಕ್ಕೆ ಇಷ್ಟು ಸಾಕು. ಇವರೆಲ್ಲರೂ ಕೂಡ ನಂಗೆ ಸೂಪರ್ ಸ್ಟಾರ್ ಅಮ್ಮ. ನಿಮ್ಮ ಯಜಮಾನ್ರನ್ನೆಲ್ಲಿ ಭೇಟಿಯಾಗಿದ್ದು ನೀವು? ಅವರು ಥಿಯೇಟರಲ್ಲಿ ಕೆಲಸ ಮಾಡ್ತಿದ್ರು. ಸೊ ನಾನು ಕೂಡ ಬಿಫೋರ್ ಮ್ಯಾರೇಜ್ ಶಿವಮೊಗ್ಗ ಥಿಯೇಟರಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ನನ್ನನ್ನು ಅವರೆಲ್ಲೇ ಇಷ್ಟಪಟ್ಟು ಜಸ್ಟ್ ಒಂದು ವೀಕಲ್ಲಿ ನನ್ನ ಇಡೀ ಫ್ಯಾಮಿಲಿನ ಒಪ್ಪಿಸಿ ನನ್ನನ್ನು ಮದುವೆ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ನನಗೆ? ಇವತ್ತು ನಾನು ತುಂಬ ಹ್ಯಾಪಿ ಆಗಿದ್ದೀನಿ, ತುಂಬ ಅಂದರೆ ತುಂಬ. ಸರ್, ಇವ್ರನ್ನ ದಿವ್ಯಾ ನೋಡಿದ ತಕ್ಷಣ ನಿಮಗೆ ಯಾಕೆ ಇವ್ರನ್ನ ಮದ್ವೆ ಮಾಡ್ಕೋಬೇಕು ಅನ್ಸ್ತು? ಗೊತ್ತಿಲ್ಲ, ನಮ್ದೊಂದು ಸಂಸ್ಥೆ ಶಿವಮೊಗ್ಗದಲ್ಲಿ ಓಪನ್ ಆಗ್ತಿತ್ತು. ಸೊ ಅಲ್ಲಿ ನಂಗೆ ಟ್ರೈನಿಂಗ್ ಅಂತ ಕಳಿಸಿದ್ರು October 17, 2017. ಓಕೆ. ಸೊ ನೋಡಿದ ಕ್ಷಣನೇ ಇಷ್ಟ ಆಗೋದು. ಆಮೇಲೆ ವಿದಿನ್ 1 ವೀಕ್ ಅಲ್ಲಿ ಪ್ರಪೋಸ್ ಮಾಡಿದೆ ನಾನಲ್ಲ, ಅವಳು ಮಾಡಿದ್ದು. ಸಾರಿ. ಮನ್ಸಾಗಿದೆ.